ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯಕ್ಕಾಗಿ ಬಂದ್ ಹಿನ್ನೆಲೆ ಬಿಸಿಲನಾಡು ಕಲಬುರಗಿಯಲ್ಲಿ ಅಖಂಡ ಕರ್ನಾಟಕ ಇರಲಿ ಎಂದ ಜನರು ಬಂದ್ಗೆ ಬೆಂಬಲ ನೀಡಿಲ್ಲ. ಜಿಲ್ಲೆಯಲ್ಲಿ ಜನಜೀವನ ವಾಹನ ಸಂಚಾರ ಎಂದಿನಂತೆ ಇದೆ. ಕನ್ನಡ ಪರ ಸಂಘಟನೆಗಳಿಂದಲೂ ಯಾವುದೇ ಬೆಂಬಲವಿಲ್ಲ. ಈ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಹಸಿರು ಸೇನೆ ಅಧ್ಯಕ್ಷರಾದಂತಹ ಬಸವನಗೌಡ ಬಿರಾದಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ನಮಸ್ತೆ. ಬಂದ್ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಅಖಂಡ ಕರ್ನಾಟಕ ಇರಬೇಕು, ನಾವು ಯಾವುದೇ ರೀತಿ ಬಂದ್ಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳ್ಬಿಟ್ಟು ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಇವತ್ತು ಬೆಂಬಲ ಕೊಡ್ಲಕ್ ಹೋಗಿಲ್ಲ ಅಮ್ಮ. ನಾವು ಅದರ ಪ್ರತ್ಯೇಕ ರಾಜ್ಯ ಮಾಡ್ಲಕ್ಕ ನಾವು ಬೆಂಬಲ ಕೊಡ್ತಿಲ್ಲ, ಕೊಟ್ಟಿಲ್ಲ. ನಾವು ಕೊಡೋದಿಲ್ಲ ಬೆಂಬಲ. ಏನದ ಪ್ರತ್ಯೇಕ ರಾಜ್ಯ ಮಾಡ್ಲಕ್ ಬೆಂಬಲ ಇಲ್ಲ ನಮ್ದು. ಆದ್ರೆ ಏನದ ಮದೇ ಏನ ರಾಜ್ಯ ಅಲ್ಲ ಒಂದು. ಆದ್ರೆ ಮುಂದೆ ಏನದ ನಾವು ಈಗ ಈ ಸಂಘಟನೆ ಬೆಂಬಲ ಕೊಟ್ಟಿಲ್ಲ ಇವತ್ತು ನಾನು. ಸರ್, ನಿಮ್ಮ ಪ್ರಕಾರ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದಲ್ಲಿ ಹೇಳಿ ಸರ್, ಕೇಳಿಸ್ತಾ ಇದೆಯಾ? ಸರಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಕಾರ ಅಖಂಡ ಕರ್ನಾಟಕ ಇರಬೇಕಾ? ಅಖಂಡ ಕರ್ನಾಟಕ ಇರಬೇಕಮ್ಮ. ಓಕೆ, ಇವಾಗ ಉತ್ತರ ಕರ್ನಾಟಕ ಪ್ರತ್ಯೇಕಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆಗಳಲ್ಲೂ ಪ್ರತಿಭಟನೆ ಎಲ್ಲ ನಡೆಸ್ತಿದ್ದಾರೆ, ಆದ್ರೆ ಪ್ರತಿಭಟನೆಗೆ ನೀರಸ ಅಭಿಪ್ರಾಯ ವ್ಯಕ್ತವಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ ನಾವು ಇದಕ್ಕ ಬೆಂಬಲ ಕೊಟ್ಟಿಲ್ಲಮ್ಮ. ನಾವು ಹೋಗಿಲ್ಲ, ಬೆಂಬಲನೇ ಇಲ್ಲ ನಮ್ದು. ಓಕೆ ಸರ್. ಬೆಂಬಲ ಇಲ್ಲ. ನಾವು ರೈತರಿಗೆ ಏನ ಅನ್ಯಾಯ ಆದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ, ನ್ಯಾಯ ಕೊಡ್ತೀವಿ, ರೈತರ ದೇಶದಿಂದ ಹೋರಾಟ ಮಾಡುವಂತ ಕೆಲಸ ಮಾಡ್ತೀವಮ್ಮ. ಓಕೆ. ಇದಕ್ಕ ಬೆಂಬಲ ಕೊಟ್ಟಿಲ್ಲ, ಕೇಳಿದ್ರು ನಾವು ಹೋಗಿಲ್ಲ, ಇದಕ್ಕೆ ಬೆಂಬಲ ಕೊಡಲ್ಲ ಅಂತ ಹೇಳಿದ ನಾವು ಸ್ವಚ್ಛವಾಗಿ. ಹಾಗಾದ್ರೆ ಒಂದೇ ಕರ್ನಾಟಕ ಏನ್ ನಡೆದ್ರು ಅದೇ ಇರಬೇಕು. ಅಚಾನಕ ಬೆಳಗಾವ್ ಸೈಡ್ ಇದು ದಿವಾಡ ಮಾಲ ಆಯ್ತು, ರಾಜ್ಯ ದಿವಾಡ ಮಾಲ ಆಯ್ತು ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗ್ಬೇಕು. ಓಕೆ ಸರ್. ಓಕೆ ಸರ್, ಇನ್ನು ಇವಾಗ ಈಗ ಏನು ಈ ಬಂದ್ಗೆ ನೀವ್ ಯಾರು ಬೆಂಬಲ ನೀಡಿಲ್ಲ ಅಂತ ಏನು ಅಲ್ಲಿ ಯಾವ್ದೇ ರೀತಿ ಗಲಾಟೆ ಏನು ಸಂಭವಿಸಿಲ್ವಾ? ಏನ ಬೆಂಬಲಕ್ಕ ನಾ ಹೋಗಿಲ್ಲಮ್ಮ, ಬೆಂಬಲಕ್ಕೆ ಬೆಲೆ ಐದನೋ ನಾವು ಕೊಟ್ಟೆಲ್ಲ ಗಲಾಟೆ ಇಲ್ಲ ಅಲ್ಲಿ. ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ.